ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ಇದೆ ನಾಳೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುತ್ತೆ ನಾಳೆ ರಾಜ್ಯ ನಾಯಕರ ಜೊತೆ ಮಹತ್ವದ ಮೀಟಿಂಗ್ ಕೂಡ ನಡೆಯುತ್ತೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ನ ಸಿಇಸಿ ಮೀಟಿಂಗ್ ಇದೆ ನಾಳೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುವಷ್ಟ ಬಹುತೇಕ ಸಾಧ್ಯತೆಗಳು ಇವೆ ನಾಳೆ ರಾಜ್ಯ ನಾಯಕರ ಜೊತೆ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದೆ ಎಐಸಿಸಿ ಈಗಾಗಲೇ ದೆಹಲಿಗೆ ಎರಡನೇ ಪಟ್ಟಿ ರವಾನೆಯಾಗಿದೆ एआईसीसी अध्यक्ष मल्लिकार्जुन खर्गे डीके शिवकुमार सिद्धरामय्या सेरिदंते हलवरु सभेयल्लि भागियागिरुत्तारे आफ कोर्स वेणुगोपाल इर्तारे राज्य कांग्रेस उस्तुवारी रणदीप सिंग सुर्जेवाला इर्तारे राज्य कांग्रेस न एल्ला मुखंडरु इर्तारे 60 80 क्षेत्रगळिगे टिकेट घोषणे आगुवंत साध्यते इदे नाळे बंडाय नायकर शमनक्के हाईकमांड मुलामन हच्चोदक्के सिद्धते माड्कोळ्ता इदे केंद्र चुनावणा समिति मुंदे एरडने पट्टी बग्गे कूड चर्चे नडेयुत्ते ಸಿ ಎಲ್ಲ ಪಕ್ಷಗಳಿಗೂ ಈಗ ಹೆಂಗಾಗಿದೆ ಸಿಚುಯೇಷನ್ ಅಂತಂದ್ರೆ ಸೋ ಯಾರಿಗೆ ಟಿಕೆಟ್ ಅನ್ನು ನೀಡಬೇಕು ಅಭ್ಯರ್ಥಿಗಳನ್ನು ಹೇಗೆ ಫೈನಲ್ ಮಾಡೋದು ಒಬ್ಬರಿಗೆ ಟಿಕೆಟ್ ಕೊಟ್ಟು ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಬಂಡಾಯದ ಬಿಸಿ ತಟ್ಟಬಹುದು ಅಸಮಾಧಾನ ಸ್ಫೋಟಗೊಳ್ಳಬಹುದು ಈ ರೀತಿ ಹಲವು ಚಾಲೆಂಜ್ ಗಳಿದ್ದಾವೆ ಸೋ ಇದರ ಮಧ್ಯೆ ನಾಳೆ ರಾಜ್ಯ ನಾಯಕರ ಜೊತೆ ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ಇರುತ್ತೆ ಸೋ ನಾಳೆ ಎರಡನೇ ಲಿಸ್ಟ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ್ ಈಗ ನಾಳೆನೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಎರಡನೇ ಲಿಸ್ಟ್ ಅನ್ನು ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಕೂಡ ಸಾಕಷ್ಟು ಸರ್ಕಸ್ ಅನ್ನು ನಡೆಸುತ್ತಾ ಇದೆ ಯಾಕೆಂದ್ರೆ ಒಂದಷ್ಟು ಜನ ಬಂಡಾಯ ಎದ್ದುಬಿಟ್ರೆ ಏನಪ್ಪ ಮಾಡೋದು ಅವರನ್ನ ಹೇಗೆ ಸಮಾಧಾನ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿದೆ ಸೋ ಕಾಂಗ್ರೆಸ್ ನ ಎರಡನೇ ಪಟ್ಟಿ ಬಿಡುಗಡೆ ಬಗ್ಗೆ ಏನು ಹೇಳ್ತೀರಿ ಸಿಂಧೂರ ಪ್ರಮುಖವಾಗಿ ಈಗಾಗಲೇ ಎಲ್ಲಾ ಕಡೆ ಬಂಡಾಯ ವ್ಯಾಪಿಸುತ್ತಾ ಇದೆ ಅಂತಲೇ ಹೇಳಬಹುದು ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೆಪಿಸಿಸಿ ಕಚೇರಿ ಮುಂದೆ ಕೆಲವು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಾಳೆನೇ ಸಿಇಸಿ ಸಭೆ ಇದೆ ನಾಳೆನೇ ಎರಡನೇ ಪಟ್ಟಿ ಬಿಡುಗಡೆ ಆಗತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂತದ್ದು ಸದ್ಯ ಅಳದು ತೂಗಿ 60 ರಿಂದ 70 ಕ್ಷೇತ್ರಗಳಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಕ್ಕೆ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡಿತ್ತು ಮತ್ತು ಪಟ್ಟಿಯನ್ನ ಎಐಸಿಸಿ ಗೂ ಕೂಡ ರವಾನೆ ಮಾಡಿತ್ತು ನಾಳೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಿತು ಆ ಸಭೆಯಲ್ಲಿ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅನ್ನೋದು ವಿಚಾರವನ್ನ ಅವರು ತೀರ್ಮಾನ ಮಾಡ್ತಾರೆ ಸದ್ಯ ಈಗ ಆನಂದ್ ಏನಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಇವತ್ತು ನಾವು ನೋಡ್ತಾ ಇರಬಹುದು ಕೆಪಿಸಿಸಿ ಕಚೇರಿ ಮುಂದೆ ಈಗ ಆಲ್ರೆಡಿ ಇಬ್ಬರಿಗೆ ಟಿಕೆಟ್ ನೀಡಬೇಕು ತರೀಕೆರೆ ವಿಚಾರವಾಗೋ ಅಷ್ಟೇ ಗೋಪಾಲ ಕೃಷ್ಣ ಅವರಿಗೆ ಒಂದು ದೊಡ್ಡ ಹೈಡ್ರಾಮಾನೇ ಕ್ರಿಯೇಟ್ ಆಗೋಯ್ತು ಯಾವ ರೀತಿ ಕಾಂಗ್ರೆಸ್ ಇದನ್ನ ಅಳದು ತೂಗಿ ಹೇಗೆ ಡಿಸೈಡ್ ಮಾಡ್ತಾ ಇದೆ ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯ ಬಣ ಡಿಕೆ ಶಿವಕುಮಾರ್ ಬಣ ಅಂತ ಇದೆ ಸಾಕಷ್ಟು ಕನ್ಫ್ಯೂಷನ್ ಗಳಿದೆ ಈ ನಾಯಕರಲ್ಲೇ ಒಂದು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೇಗೆ ಡಿಸೈಡ್ ಮಾಡುತ್ತೆ ಕಾಂಗ್ರೆಸ್ ಈ ವಿಚಾರವಾಗಿ ಖಂಡಿತವಾಗ್ಲೂ ಸಿಂಧರ ಒಂದು ಕಡೆ ಆಕಾಂಕ್ಷಿಗಳ ಸಂಖ್ಯೆ ಜೋರಾಗಿದ್ರೆ ಮತ್ತೊಂದು ಕಡೆ ಬಣರಾಜಕೀಯನ ಕೂಡ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರದಲ್ಲಿ ಇಕ್ಕಟ್ಟನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂತದ್ದು ಪ್ರಮುಖವಾಗಿ ಈಗ ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಸಮುದಾಯದ ಗೋಪಿಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಬೆಂಬಲಿಗರು ಬೆಳಗ್ಗೆಯಿಂದಲೂ ಕೂಡ ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು ಜೊತೆಗೆ ವಿಷದ ಬಾಟಲ್ ಅನ್ನು ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಧಮಕಿಯನ್ನು ಕೂಡ ಹಾಕತಕ್ಕಂತ ಒಂದು ಪ್ರಸಂಗಗಳು ನಡೆಯಿತು ಕೇವಲ ಇದು ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರವಲ್ಲ ಆ ಕಡೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಪುಲಕೇಶ ನಗರ ವಿಧಾನಸಭಾ ಕ್ಷೇತ್ರ ಅಥಣಿ ಸೇರಿದಂತೆ ಬಹಳಷ್ಟು ಆ ಒಂದು ಕ್ಷೇತ್ರಗಳಲ್ಲಿ ಇಂಥದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ಅಂತಿಮವಾಗಿ ಈಗ ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಸುಲಭವಾಗಿ ಬಗೆಹರುತ್ತೆ ಅಂತ ಟಿಕೆಟ್ ಗಳಿಗೆ ಒಬ್ಬ ಅಭ್ಯರ್ಥಿಯನ್ನ ಶಿಫಾರಸು ಮಾಡಿದ್ರು ಸದ್ಯ ಈಗ ಎರಡು ಮೂರು ಅಭ್ಯರ್ಥಿಗಳನ್ನ ಎರಡನೇ ಪಟ್ಟಿಯಲ್ಲಿ ಶಿಫಾರಸು ಮಾಡಲಾಗಿರ್ತಕ್ಕಂಥದ್ದು ಹಾಗಾಗಿ ಒಬ್ಬರಿಗೆ ವಿಧಾನಸಭೆ ಟಿಕೆಟ್ ಮತ್ತೊಬ್ಬರಿಗೆ ವಿಧಾನ ಪರಿಷತ್ ಸದಸ್ಯತ್ವವನ್ನ ನಾವು ಕೊಡ್ತೀವಿ ಪರಿಷತ್ ಸದಸ್ಯರನ್ನ ಮಾಡ್ತೀವಿ ಅನ್ನೋ ಒಂದು ಫಾರ್ಮುಲಾನ ಇಟ್ಕೊಂಡು ಅಸಮಾಧಾನ ಶಮನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದ್ರೆ ಸದ್ಯ ಕೆಲವರು ಪರಿಷತ್ ಸ್ಥಾನಮಾನ ಬೇಡ ನಮ್ಗೆ ವಿಧಾನಸಭೆ ಟಿಕೆಟ್ ಬೇಕು ಅಂತಾನೆ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಹಾಗಾಗಿ ಇಷ್ಟೊಂದು ರಾದ್ದಾಂತ ಉಂಟಾಗ್ತಾ ಇದೆ ರೈಟ್ ಆನಂದ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ